ಮುಧೋಳ ತಾಲೂಕಾ ಪಂಚಾಯಿತಿ ಕಾರ್ಯಾಲಯದ ಆವರಣದಲ್ಲಿ ಆಕ್ಷನ್ ಏಡ್ ಸಂಸ್ಥೆಯು ಕೋವಿಡ್ 19 ವೈರಸ್ ಮಹಾಮಾರಿಯ ಪೂರ್ವ ಕಾಲಘಟ್ಟದಲ್ಲಿ ಹತ್ತು ಹಲವು ರೀತಿಯಲ್ಲಿ ಬಡವರಿಗೆ, ನಿರ್ಗತರಿಗೆ, ಅಂಗವಿಕಲರಿಗೆ, ವಿಧವೆಯರಿಗೆ, ದೇವದಾಸಿ ತಾಯಂದಿರಿಗೆ ತಾಲೂಕಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕಿರಣ್ ಗೋಪಾಡಿಯವರು ಆಹಾರ ಕಿಟ್ಗಳನ್ನು ವಿತರಿಸಿದರು. ಇಂತಹ ಸಂದರ್ಭದಲ್ಲಿ ಸಂಸ್ಥೆಯ ಪ್ರಾದೇಶಿಕ ಅಧಿಕಾರಿ ನಂದಿನಿ, ತಾಲೂಕಾ ಮೇಲ್ವಿಚಾರಕ ಶಿವಾನಂದ್ ನಾಗೇರಿ, ಪ್ರೋಗ್ರಾಂ ಮ್ಯಾನೇಜರ್ ರಾಘವೇಂದ್ರ, ಪ್ರೋಗ್ರಾಂ ಅಧಿಕಾರಿಗಳಾದ ರೇಸ್ಮಾ, ಲಲಿತಾ, ಕೋವಿಡ್ ತರಬೇತುದಾರ ಮಲ್ಲಾರ್ ಮುದೋಳ್, ಸಮಾಜ ಸೇವಕ ಭೀಮರಾವ್ ಎಸ್ ಕಾಳೋಗೋಳ್, ಸಾಮಾಜಿಕ ಹೋರಾಟಗಾರ ನಿಲಯ ಮುಂತಾದವರು ಉಪಸ್ಥಿತರಿದ್ದರು. ಅಂದ್ರೆ ಯಾಕ್ಷಿನ್ ಸಂಸ್ಥೆಗೆ ತುಂಬಾ ತುಂಬಾ ಧನ್ಯವಾದಗಳು ತಿಳಿಸೋದು ಯಾಕಪ್ಪ ಅಂದ್ರೆ, ಇಂಥ ಕೋವಿಡ್ ಎಂಬ ಮಾರಕ ವೈರಸ್ ಬಂದಂಥ ಸಂದರ್ಭದಲ್ಲಿ ಜನ ಭಾಳ ತಲ್ಲೀನರಾಗ್ಯಾರು, ಮತ್ತು ದುಡಿಯಾಕ ಉದ್ಯೋಗ ಇಲ್ಲ, ಹಿಂಗಾಗಿ ತಿನ್ನಕ್ಕೆ ಅನ್ನ ಇಲ್ಲದಂಥ ಪರಿಸ್ಥಿತಿ ಒಳಗೆ ಕೋವಿಡ್ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸೋದ್ರ ಮೂಲಕ ಈಗ ನಿರಾಶ್ರಿತರಾದಂಥ ಎಲ್ಲ ಮಹಿಳಾ ಮತ್ತು ಮಹಿಳಾ ಮನೆಯವರಿಗೆ ನಮ್ಮ ಆಕ್ಷನ್ ಏಡ್ ಸಂಸ್ಥೆ ಆಹಾರ ಕಿಟ್ಗಳನ್ನು ಕೊಟ್ಟು ತುಂಬ ಸಹಾಯಧನ ಮಾಡಾಕ್ತೈತಿ. ಆದ್ದರಿಂದ ಅವರಿಗೆ ನೀವೆಲ್ಲರೂ ಚಪ್ಪಾಳೆ ತಟ್ಟೋದ್ರ ಮೂಲಕ ಜೋರಾಗಿ ಆಕ್ಷನ್ ಸಂಸ್ಥೆಗೆ ಮತ್ತು ಆ ಸಂಸ್ಥೆಯಲ್ಲಿ ದುಡಿಯುವಂಥ ಶಿವಾನಂದ ಮೇಗೇರಿ ಮತ್ತು ಇತರೆ ನಮ್ಮ ಎಲ್ಲ ಸಹೋದರರಿಗೆ ತುಂಬ ತುಂಬ ಧನ್ಯವಾದಗಳು ನೀವು ಅರ್ಪಿಸಬೇಕು. ಇನ್ನೊಮ್ಮೆ ಜೋರಾಗಿ ಚಪ್ಪಾಳೆ ಮೂಲಕ ಅವ್ರಿಗೆ ಅಭಿನಂದನೆ ಸಲ್ಲಿಸ್ರಿ. ಈ ಸರ್ಕಾರವನ್ನು ಯಾವತ್ತೂ ಪಡ್ಕೋರಿ ಅಂತ ಈ ಸಂದರ್ಭದಾಗ ಹೇಳ್ತಾನೋ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಜೈ.